ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ನೀಡಿ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಚದಲಪುರ ಗೇಟ್ ಬಳಿ ಕನ್ನಡ ಸೇನೆ ವತಿಯಿಂದ ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ರವರ ನೇತೃತ್ವದಲ್ಲಿ ಇಂದು ಅರವತ್ತಾರನೇ ಕನ್ನಡ ರಾಜ್ಯೋತ್ಸವವನ್ನು ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸುವುದರ ಮುಖಾಂತರ ಆಚರಿಸಿದರು ನಂತರ ನಗರದ ಕೋಟೆ ಬಳಿ ಇರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಕಲಿಕಾ ಸಾಮಗ್ರಿಗಳನ್ನು ನೀಡುವುದರ ಮೂಲಕ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರವಿಕುಮಾರ್ ಅವರು ಈ ಒಂದು ಶಾಲೆಗೆ ಸರ್ಕಾರಿ ಶಾಲೆಗೆ ಬಹಳ ದಿನಗಳಿಂದ ಎಲ್ಲ ಆವರಣದಲ್ಲಿನೂ ಎಲ್ಲ ಕ್ಲಾಸ್ಗೂ ಅವರ ಶಕ್ತಾನುಸಾರ ಎಲ್ರಿಗೂ ಏನೇನು ಬೇಕೋ ಸವಲತ್ತುಗಳೆಲ್ಲ ಅದು ಮಾಡಿ ಬುಕ್ ವಿದ್ಯಾರ್ಥಿಗಳಿಗೆ ಬುಕ್ಸ್ ಆಗ್ಬೋದು ಮತ್ತು ಇಲ್ಲಿ ಸ್ವಚ್ಛತೆ ಆಗ್ಬೋದು ನಮ್ಮ ಕಮಿಷ್ನರ್ಗೂ ಹೇಳಿ ತಿಳಿಸಿ ಇಲ್ಲಿ ಆಡ್ತಕ್ಕಂಥ ಕೆಲವರೆಲ್ಲ ಬಂದು ಪುಣ್ಯಪೋಗರು ಬಂದು ಇಲ್ಲೆಲ್ಲನೂ ಕುಡಿದು ಎಲ್ಲ ಇದು ಮಾಡ್ತಾಯಿದ್ರು ಅದನ್ನೆಲ್ಲನೂ ತಡೆಗಟ್ಟಿ ಈ ಶಾಲೆಯನ್ನು ದತ್ತಿಗೆ ತೊಗೊಂಡಿದ್ದಾಗೆ ತಗೊಂಡು ಅದು ಈ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆಲ್ಲಾನು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಕೊಡ್ತಾಯಿದ್ದೀವಿ ಇದೇ ಥರ ವಿದ್ಯಾರ್ಥಿಗಳಿಗೂ ಒಂದು ಸುಮಾರು ಒಂದು ಇಪ್ಪತ್ತು ಜನರಿಗೆ ಬುಕ್ಸ್ ಬುಕ್ಸೆಲ್ಲನೂ ವಿತರಣೆ ಮಾಡಿದ್ದೀವಿ ಆ ಒಂದು ಈ ಒಂದು ನಿಟ್ಟಿನಲ್ಲಿ ಈಗ ಕನ್ನಡ ಸೇನೆ ರಕ್ಷಣಾ ವೇದಿಕೆಯಲ್ಲಿ ಭಾಳ ವಿಜೃಂಭಣೆಯಿಂದನೂ ಆಗ್ಬೋದು ಇಲ್ಲ ಒಂದು ಹೆಚ್ಚಿನ ಪ್ರೋತ್ಸಾಹದಲ್ಲಿ ಆಗ್ಬೋದು ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪ್ರೋತ್ಸಾಹನ ಕೊಡ್ತಾರೆ ಜನರಿಗೆ ಎಲ್ಲ ಕಡೆನೂ ಇವರು ಎಲ್ಲಿ ಗಲಾಟೆ ಆಗ್ತಾ ಇದೆಯೋ ಎಲ್ಲಿ ಏನಾದರೂ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆಯೋ ಎಲ್ಲ ಬೇರೆಯವ್ರಿಗೆ ಆಗ್ಬೋದು ನಮ್ಮ ಪ್ರಜೆಗಳಿಗಾಗ್ಬೋದು ಇವರು ನಿಂತ್ಕೊಂಡು ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಇವರಿಗೆಲ್ಲ ನಾವು ಕೈ ಜೋಡಿಸಿ ರವಿ ಅವರನ್ನ ಇನ್ನೂ ಮುಂದೆ ದೊಡ್ಡದಾಗಿ ಬೆಳೀಬೇಕು ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಇವತ್ತು ಕೆಲವರಿಗೆಲ್ಲೂ ಈ ಬುಕ್ಸ್ ಕೊಟ್ಟಿದ್ದಾರೆ ಆಮೇಲೆ ಕೆಲವು ಬ್ಯಾಗುಗಳೆಲ್ಲನೂ ವಿತರಣೆ ಮಾಡಿದ್ದಾರೆ ಆ ಈ ಒಂದು ನಿಟ್ಟಿನಲ್ಲಿ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೆ ಇಲ್ಲ ಮುಂದೆ ಏನು ಹೋರಾಟ ಅಂತಂತೇಳಿದರೆ ಇವಾಗ ಸ್ವಚ್ಛತೆ ಇರ್ಬೋದು ಯಾರಾದರೂ ಈಗ ಕನ್ನಡದಲ್ಲಿ ನಾಮಫಲಕ ಇರ್ಬೋದು ಕನ್ನಡದಲ್ಲೇ ಮಾತಾಡಬೇಕು ಬೇರೆ ಕಡೆ ಹೋಯ್ತು ಅಂದ್ರೆ ತಮಿಳಿನಲ್ಲಿ ತಮಿಳು ಮಾತಾಡ್ತಾರೆ ಆಂಧ್ರ ಕಡೆಗೆ ಹೋದರೆ ಆಂಧ್ರ ಮಾತಾಡ್ತಾರೆ ಇನ್ನು ಮಹಾರಾಷ್ಟ್ರ ಕಡೆ ಹೋದರೆ ಮಹಾರಾಷ್ಟ್ರ ಭಾಷೆ ಮಾತಾಡ್ತಾರೆ ಹಿಂದಿ ಭಾಷೆಗಳು ಮಾತನಾಡ್ಕೊಳ್ತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡನೇ ಮಾತಾಡಬೇಕು ಅಂತ ಪ್ರತಿಯೊಂದು ಕಡೆಯೂ ಅರಿವು ಕೊಟ್ಟಿದ್ದಾರೆ ನಮ್ಮ ರವಿಕುಮಾರ್ ಅವರು ಆ ಒಂದು ಇದರಲ್ಲಿ ನಾವೆಲ್ಲನೂ ಹೋರಾಟ ಅಂತ ಹೇಳಿದರೆ ಪ್ರತಿಯೊಂದು ಸ್ವಚ್ಛತೆ ಇರ್ಬೋದು ಊರಿನ ಅಭಿವೃದ್ಧಿ ಇರ್ಬೋದು ಅದಕ್ಕೆಲ್ಲ ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದಾರೆ ರವಿ ಅವರು ಅದನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಮಗೆ ಕನ್ನಡ ಸೇನೆ ವತಿಯಿಂದ ಆಗಲೇ ಬಹಳ ದಿನಗಳಿಂದ ತುಂಬ ಸಹಕಾರ ಸಿಗ್ತಾ ಇದೆ ಕಳೆದ ವರ್ಷ ಇದೇ ರೀತಿ ಬಂದು ಬ್ಯಾಗು ನೋಟ್ಬುಕ್ಕು ಲೇಖನ ಸಾಮಗ್ರಿಗಳೆಲ್ಲ ಕೊಡ್ತಾ ಇದ್ರು ಮತ್ತು ಅವಾಗವಾಗ ನಮಗೆ ಶಾಲೆಗೆ ಭೌತಿಕವಾಗಿ ಬಂದು ಅಥವಾ ದೂರವಾಣಿ ಕರೆ ಮಾಡಿ ಶಾಲೆಯ ಸಮಸ್ಯೆಗಳ ಬಗ್ಗೆ ವಿಚಾರಿಸ್ತಾ ಇರ್ತಾರೆ ಏನೇ ಹೇಳಿದ್ರು ಸ್ಪಂದಿಸಿ ಉತ್ತಮ ಸಹಕಾರ ಕೊಡ್ತಾ ಇದ್ದಾರೆ ಸರ್ ಈ ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ಗೌರವ ಅಧ್ಯಕ್ಷರಾದ ಟಿ ಆರ್ ಕೃಷ್ಣಪ್ಪ ಜಿಲ್ಲಾ ಉಪಾಧ್ಯಕ್ಷರಾದ ಉದಯಶಂಕರ್ ಸಂದೀಪ್ ಚಂದ್ರಶೇಖರ್ ಹರೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು